ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತು ನಾನು ಬಂದಿರುವಂಥದ್ದು ನೋಟಿಫಿಕೇಷನ್ ಬಂದ್ಬಿಟ್ಟಿದ್ದು ಸೆಂಟ್ರಲ್ ಗೌರ್ಮೆಂಟ್ ನೋಟಿಫಿಕೇಷನ್ನು ಇದು ಇಪ್ಪತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗಾಗಿ ನಾವು ಕರೆದಿದ್ದಾರೆ ಯಾವುದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ನಿಮಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೆ ಒಂದು ನಿಮಗೆ ಲೈಫ್ ಸೆಟ್ಲ್ ಆದಂಗೆ ನೀವು ಎಷ್ಟು ನೀವು ಒಂದೊಳ್ಳೆ ಜಾಬಲ್ಲಿ ನಿಮಗೆ ಸಿಗುತ್ತೆ ನೀವು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಸೊ ಇಲ್ಲಿ ಅವರು ಯಾವ್ದು ಯಾವುದಕ್ಕೆ ಕರೆದಿದ್ದಾರೆ ಅಂದರೆ ಇಪ್ಪತ್ತು ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ಗೆ ನಿಮಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಇದು ಆಫ್ಲೈನ್ ಪ್ರೋಸೆಸ್ಸು ಆನ್ಲೈನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ನೀವು ಇಲ್ಲಿ ಒಂದು ನಿಮ್ಮದು ಫಾರ್ಮ್ ಫಾರ್ಮ್ ಇರುತ್ತೆ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಎಲ್ಲ ಫಿಲ್ ಮಾಡಿ ಪೋಸ್ಟ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಿಮಗೆ ಎಷ್ಟು ನಿಮಗೆ ಸ್ಯಾಲ್ರಿ ಬರುತ್ತೆ ಮತ್ತು ಅನ್ನೋದನ್ನು ಇಲ್ಲಿ ತಿಳಿಯೋದಾದರೆ ನಿಮಗೆ ಇಲ್ಲಿ ಅವರು ಇನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಏನಪ್ಪ ಅಂದರೆ ಅವರು ಲೆವೆಲ್ ಒಂದು ಲೆವೆಲ್ ಟೆನ್ನು ಇನ್ ಪೇ ಮ್ಯಾಟ್ರಿಕ್ಸ್ ಅಂತ ಏನು ಹೇಳಿದ್ದಾರೆ ಇಲ್ಲಿ ಅವರು ಒಂದು ಪೇ ಮ್ಯಾಟ್ರಿಕ್ಸ್ ಮೇಲೆ ನಿಮಗೆ ಜಾಬ್ನ ಕೊಡ್ತಾರೆ ಲೆವೆಲ್ ಒನ್ ಲೆವೆಲ್ ಟು ಲೆವೆಲ್ ತ್ರೀ ಆ ರೀತಿ ಇದು ಇನ್ ಈ ಈ ಜಾಬ್ಗೆ ಇರುವಂಥದ್ದು ಲೆವೆಲ್ ಟೆನ್ನು ಸೊ ಹದಿನೈದು ಸಾವಿರದ ಆರುನೂರು ರೂಪಾಯಿಂದ ನಿಮಗೆ ಮೂವತ್ತೊಂಬತ್ತು ಸಾವಿರದ ನೂರು ರೂಪಾಯಿವರೆಗೂ ನಿಮಗೆ ಸ್ಯಾಲ್ರಿ ಸಿಗುತ್ತೆ ಹಾಗೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಆ್ಯಸ್ ಪರ್ ದ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ ಅವ್ರ ಯೂನಿಯನ್ ಟೆರಿಟರೀಸ್ ಪ್ರಕಾರ ಸೊ ಒಬ್ಬ ವ್ಯಕ್ತಿ ಈ ಆರ್ಗನೈಜೇಷನಲ್ಲಿ ಎಲಿಜಿಬಲ್ ಆಗಿರಬೇಕಾದ್ರೆ ಸೊ ಅವನು ಒಂದು ಒಂದು ಏನಂತ ಹೇಳಿದರೆ ಅಂದರೆ ಸೊ ವಿತ್ ಟೂ ಇಯರ್ಸ್ ಸರ್ವಿಸ್ ಇನ್ ದ ಗ್ರೇಡ್ ರೆಂಡರ್ಡ್ ಆಫ್ಟರ್ ಅಪಾಯಿಂಟ್ಮೆಂಟ್ ದೇರ್ ಇಸ್ ಆನ್ ಎ ರೆಗ್ಯುಲರ್ ಬೇಸಿಸ್ ಪೋಸ್ಟ್ ಆಫ್ ಲೆವೆಲ್ ಏಯ್ಟ್ ಪೇ ಮ್ಯಾಟ್ರಿಕ್ಸ್ ಸೊ ಹಾಗೆ ಇಲ್ಲಿ ಇನ್ನು ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ನಿಮಗೆ ಮಾಸ್ಟರ್ ಡಿಗ್ರಿ ತೊಗೊಂಡಿರಬೇಕು ಯೂನಿವರ್ಸಿಟಿ ಇನ್ ಇಂಗ್ಲೀಷು ಮತ್ತು ಹಿಂದಿಯಲ್ಲಿ ನೀವು ಮಾಸ್ಟರ್ ಡಿಗ್ರಿ ತಗೊಂಡಿದ್ರೆ ಇದಕ್ಕೆ ಎಲಿಜಿಬಲ್ ಆಗಿರ್ತಾರೆ ನೀವು ಡಿಗ್ರಿ ಮಾಡಿರಬೇಕು ಹಾಗೆ ಮಾಸ್ಟರ್ ಡಿಗ್ರಿ ಇನ್ ರೆ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಇನ್ ಎ ಸಬ್ಜೆಕ್ಟ್ ಅರ್ಧ ದನ್ ಹಿಂದಿ ಇಂಗ್ಲೀಷ್ ವಿತ್ ಹಿಂದಿ ಮೀಡಿಯಮ್ ಆರ್ ಇಂಗ್ಲೀಷ್ ಆ್ಯಸ್ ಎ ಕಂಪಲ್ಸರಿ ಆರ್ ಎಲೆಕ್ಟಿವ್ ಸಬ್ಜೆಕ್ಟ್ ಆ್ಯಸ್ ಆ್ಯಸ್ ದ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಎಟ್ ದ ಡಿಗ್ರಿ ಲೆವೆಲ್ ಆದರೂ ಇರ್ಬೋದು ಅಂತ ಹೇಳ್ತಾ ಇದ್ದಾರೆ ಹಾಗೆ ನಿಮಗೆ ದೇರ್ ಇಸ್ ಎ ತ್ರೀ ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಫ್ ಯೂಸಿಂಗ್ ಅವ್ರ ಅಪ್ಲೈಯಿಂಗ್ ಟರ್ಮಿನಾಲಜಿ ಅವ್ರೆ ಟರ್ಮಿನಾಲಜಿಕಲ್ ವರ್ಕಿಂದ ಹಿಂದಿ ಟ್ರಾನ್ಸ್ಲೇಷ್ನಲ್ ವರ್ಕ್ ದ ಇಂಗ್ಲೀಷ್ ಟ್ರಾನ್ಸ್ಲೇಷನಲ್ ವರ್ಕ್ ವೈಸ್ ವರ್ಷ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಒಂದು ಹಿಂದಿ ನೀವು ಕಲಿತಿರಬೇಕು ಹಿಂದಿಯಿಂದ ಇಂಗ್ಲೀಷು ಇಂಗ್ಲೀಷಿಂದ ಹಿಂದಿ ನಿಮಗೆ ಬರೋದಿದ್ದರೆ ನೀವು ಅಪ್ಲೈ ಮಾಡ್ಬೋದು ಈ ಜಾಬ್ಗೆ ಹಾಗೆ ಕಂಪ್ಯೂಟರ್ ಲಿಟ್ರಸಿ ಬಗ್ಗೆ ಕೂಡ ಗೊತ್ತಿರಬೇಕು ಹಾಗೆ ನಂಬರ್ ಆಫ್ ಪೋಸ್ಟ್ಗೆ ಇಲ್ಲಿ ಕರೆದಿರುವಂಥದ್ದು ಇಪ್ಪತ್ತು ಪೋಸ್ಟ್ಗೆ ನಿಮಗೆ ಇಲ್ಲಿ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಹಾಗೆ ನಿಮಗೆ ಇಲ್ಲಿ ಏಜ್ ಲಿಮಿಟ್ ಬಂದುಬಿಟ್ಟು ನಿಮಗೆ ದ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಅಪಾಯಿಂಟ್ಮೆಂಟ್ ಬೈ ದ ಡಿಪ್ಯುಟೇಷನ್ ಏನಂತ ಹೇಳಿದ್ದಾರೆ ಅಂದರೆ ಸೊ ನೀವು ಐವತ್ತಾರು ವರ್ಷಕ್ಕಿಂತ ಜಾಸ್ತಿ ಮೀರಿರಬಾರ್ದು ಆ್ಯಸ್ ದ ಕ್ಲೋಸಿಂಗ್ ಡೇಟ್ ಆಫ್ ಅಂದರೆ ಈ ಈಗ ನಿಮಗೆ ಅಪ್ಲಿಕೇಶನ್ ಕರೆದಿರ್ತಾರಲ್ಲ ಅದ್ರ ಕ್ಲೋಸಿಂಗ್ ಡೇಟ್ ಒಳಗೆ ನಿಮಗೆ ಐವತ್ತಾರು ವರ್ಷ ಮೀರಿರಬಾರ್ದು ಅಂತ ಹೇಳ್ತಾಯಿದ್ದಾರೆ ಹಾಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಇದನ್ನು ಅಪ್ಲೈ ಮಾಡೋದು ನೆಕ್ಸ್ಟ್ ತಿಂಗಳು ಜುಲೈ ಇಪ್ಪತ್ತೆರಡಕ್ಕೆ ನಿಮಗೆ ಲಾಸ್ಟ್ ಡೇಟ್ ಆಗಿರುತ್ತೆ ಸೊ ಇದನ್ನು ಇಟ್ಕೊಳ್ಳಿ ಸೊ ಹಾಗೆ ನೆಕ್ಸ್ಟ್ ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ ಅಂತ ನೋಡೋದಾದರೆ ಇಲ್ಲಿ ಬಯೋಡೇಟಾ ಆರ್ಸ್ ಕರಿಕುಲಮ್ ಆ ವೀಟ ಫಾರ್ಮ್ ಅಂತ ಒಂದು ಅಪ್ಲಿಕೇಶನ್ ಫಾರ್ಮ್ ಬಿಟ್ಟಿದ್ದಾರೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿ ನೀವು ನಿಮ್ಮ ನೇಮು ನಿಮ್ಮ ಡೇಟ್ ಆಫ್ ಬರ್ತು ನಿಮ್ಮದು ಇದು ಎಜುಕೇಷನ್ ಕ್ವಾಲಿಫಿಕೇಷನು ಎಲ್ಲ ಡೀಟೇಲ್ಸ್ನ ಕರೆಕ್ಟಾಗಿ ಬರೆದ್ಬಿಟ್ಟು ನೀವು ಪೋಸ್ಟ್ ಮಾಡಬೇಕಾಗುತ್ತೆ ಸೊ ಇದಾಗಿತ್ತು ಇವತ್ತಿನ ಈ ಇದ ಸೊ ಇದಾಗಿತ್ತು ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಕೊಡಿ ಸೊ ಎಲ್ಲ ಗೌರ್ಮೆಂಟ್ ಜಾಬ್ ಅಪ್ಡೇಟ್ಸು ಎಲ್ಲ ಸೆಂಟ್ರಲ್ ಗೌರ್ಮೆಂಟು ಹಾಗೆ ಯಾವುದೇ ಜಾಬ್ ಅಪ್ಲಿಕೇಶನ್ಸ್ ಬಿಟ್ಟರು ನಿಮಗೆ ಅಪ್ಡೇಟ್ ಕೊಡ್ತಾಯಿರ್ತೀನಿ ನಿಮಗೆ ಯಾವುದ್ರ ಬಗ್ಗೆ ಅಪ್ಲಿಕೇಶನ್ ಯಾವ ಅಪ್ ಯಾವ ಯಾವ ಜಾಬ್ಗೆ ಅಪ್ಲೈ ಮಾಡಬೇಕಂತ ಇದ್ದರೆ ಅದನ್ನು ಡೀಟೇಲಾಗಿ ಕಾಮೆಂಟಲ್ಲಿ ಹೇಳಿ ಅಂತ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು